ಏಕದಿನ ಕ್ರಿಕೆಟ್ನಲ್ಲೂ ಭಾರತ ತಂಡದ ಪೂರ್ಣ ಪ್ರಮಾಣದ ನಾಯಕನಾಗಿ ಹೊರಹೊಮ್ಮಿರುವಂತಹ ರೋಹಿತ್ ಶರ್ಮಾ ಅವರು ಮೊದಲ ಬಾರಿಗೆ ಮಾತನಾಡಿದ್ದು ನಾಯಕ ವಿರಾಟ್ ಕೊಹ್ಲಿ ತಂಡದ ಅತ್ಯಂತ ಪ್ರಮುಖ ಆಟಗಾರ ಎಂದು ಕರೆದಿದ್ದಾರೆ ಇನ್ನೂ ಮುಂದುವರೆದು ಮಾತನಾಡಿರುವ ರೋಹಿತ್ ಶರ್ಮಾ ಅವರು ವಿರಾಟ್ ಕೊಹ್ಲಿ ಟೀಂ ಇಂಡಿಯಾ ನಾಯಕತ್ವದ ಗುಂಪಿನ ಪ್ರಮುಖ ಸದಸ್ಯ ಅವರ ಬ್ಯಾಟಿಂಗ್ ತಂಡಕ್ಕೆ ಸದಾ ಅತ್ಯಗತ್ಯ ಎಂದು ಏಕದಿನ ಕ್ರಿಕೆಟ್ನಲ್ಲಿ ಭಾರತ ತಂಡದ ನೂತನ ನಾಯಕನಾಗಿರುವ ಆರಂಭಿಕ ಬ್ಯಾಟ್ಸ್ಮನ್ ರೋಹಿತ್ ಶರ್ಮಾ ಅವರು ಹೇಳಿದ್ದಾರೆ ಭಾರತ ತಂಡ ಇದೀಗ ದಕ್ಷಿಣ ಆಫ್ರಿಕಾ ಪ್ರವಾಸವನ್ನು ಕೈಗೊಳ್ಳಲಿದ್ದು ಈ ಸಲುವಾಗಿ ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಬುಧವಾರ ವಿರಾಟ್ ಕೊಹ್ಲಿ ಹಾಗೂ 18 ಸದಸ್ಯರ ಭಾರತ ಟೆಸ್ಟ್ ತಂಡವನ್ನು ಪ್ರಕಟ ಮಾಡಿತ್ತು ಇದರ ಬೆನ್ನಲ್ಲೇ ಏಕದಿನ ಕ್ರಿಕೆಟ್ನಲ್ಲಿ ಇನ್ಮುಂದೆ ರೋಹಿತ್ ಶರ್ಮಾ ನಾಯಕತ್ವವನ್ನು ನಿಭಾಯಿಸಲಿದ್ದಾರೆ ಅಂತ ಘೋಷಣೆಯನ್ನು ಕೂಡ ಮಾಡಿತ್ತು 2019 ಇಲ್ಲಿಯವರೆಗೂ ಅಂತಾರಾಷ್ಟ್ರೀಯ ಕ್ರಿಕೆಟ್ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿಯವರ ಮೇಲಿರುವ ನಾಯಕತ್ವದ ಹೊರೆಯನ್ನು ಕಡಿಮೆ ಮಾಡಿ ಒತ್ತಡ ಮುಕ್ತವಾಗಿ ಬ್ಯಾಟಿಂಗ್ ನಡೆಸುವಂತೆ ಮಾಡುವುದು ನಾಯಕತ್ವದ ಹಂಚಿಕೆಯ ಹಿಂದಿರುವ ಬಹುದೊಡ್ಡ ಉದ್ದೇಶವಾಗಿದೆ ಹೀಗಾಗಿ ಇನ್ಮುಂದೆ ಟೆಸ್ಟ್ ಕ್ರಿಕೆಟ್ನಲ್ಲಿ ಮಾತ್ರವೇ ಕೊಹ್ಲಿಯವರು ಕ್ಯಾಪ್ಟನ್ ಆಗಿ ಮುಂದುವರಿಯಲಿದ್ದಾರೆ ಅವರಲ್ಲಿನ ಗುಣಮಟ್ಟದ ಆಟ ತಂಡಕ್ಕೆ ಬೇಕೇ ಬೇಕು ಜೊತೆಗೆ ತಂಡದಲ್ಲಿ ಈಗಲೂ ಅವರು ನಾಯಕರೇ ಇವೆಲ್ಲವನ್ನು ಗಣನೆಗೆ ತೆಗೆದುಕೊಳ್ಳಬೇಕು ಅವರ ವಿಚಾರದಲ್ಲಿ ಈ ಸಂಗತಿಗಳನ್ನು ಕಡೆಗಣಿಸಲು ಸಾಧ್ಯವೇ ಇಲ್ಲ ತಂಡದಲ್ಲಿ ಅವರ ಇರುವಿಕೆ ಬಹಳ ಪ್ರಮುಖದ್ದಾಗಿದೆ ಈಗಂತ ವಿರಾಟ್ ಕೊಹ್ಲಿ ಅವರು ರಾಜೀನಾಮೆ ನೀಡಿದ ಬಳಿಕ ಹೊಸ ನಾಯಕನಾಗಿರುವಂಥ ರೋಹಿತ್ ಶರ್ಮಾ ಅವರು ಹೇಳಿಕೆಯೊಂದನ್ನು ನೀಡಿದ್ದಾರೆ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಧನ್ಯವಾದಗಳು